ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಸಂಪೂರ್ಣ ಭಾರತೀಯ ಸಂವಿಧಾನದ ಮೇಲೆ ಕೇಳಲಾಗುವಂತಹ ಪ್ರಶ್ನೆಗಳು ಭಾಗ ಎರಡರಲ್ಲಿ ಇನ್ನೂ ಹಲವು ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಮೊದಲನೇ ಹುದ್ದೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಾಧ್ಯಕ್ಷರು ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಾಧ್ಯಕ್ಷರದ ನಂತರದ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ. ಇವರು ರಾಷ್ಟ್ರಾಧ್ಯಕ್ಷರ ಸ್ಥಾನ ತೆರವಾದಾಗ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಭಾರತದ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯ ಮಾದರಿಯಲ್ಲಿ ಸೃಷ್ಟಿಸಲಾಗಿದೆ. ಇನ್ನು ನೇಮಕ. ಉಪರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ನಿರ್ವಾಚನಾ ಮಂಡಳಿಯು ಸಂಸತ್ತಿನ ಚುನಾಯಿತ ಹಾಗೂ ನಾಮಕರಣಗೊಂಡ ಸದಸ್ಯರುಗಳನ್ನು ಒಳಗೊಂಡಿರುತ್ತದೆ. ಇನ್ನು ವಯಸ್ಸು. ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸ್ಪರ್ಧಿಸುವ ವ್ಯಕ್ತಿಯ ಕನಿಷ್ಠ ವಯಸ್ಸು 35 ವರ್ಷಗಳಾಗಿರಬೇಕು. ಹಾಗೂ ಅಧಿಕಾರಾವಧಿ. ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು. ತಾವು ಇಚ್ಛಿಸಿದಾಗ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮೂಲಕ ಪದತ್ಯಾಗ ಮಾಡಬಹುದು. 5 ವರ್ಷಗಳ ಅವಧಿ ಮುಗಿದರೂ ತಮ್ಮ ಉತ್ತರಾಧಿಕಾರಿ ಅಧಿಕಾರಕ್ಕೆ ಬರುವವರೆಗೂ ಉಪರಾಷ್ಟ್ರಾಧ್ಯಕ್ಷರು ಅಧಿಕಾರದಲ್ಲಿ ಮುಂದುವರಿಯಬಹುದು. ಇವರು ಮರು ಚುನಾವಣೆಗೆ ಅರ್ಹರಾಗಿದ್ದಾರೆ. ಇವರು ಎಷ್ಟು ಬಾರಿ ಬೇಕಾದರೂ ಚುನಾಯಿತರಾಗಬಹುದು. ಇನ್ನು ವಿಧಿಗಳು. ಸಂವಿಧಾನದ 63ನೇ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸುತ್ತದೆ. ಇನ್ನು ಪ್ರಮಾಣವಚನ. ಅಧಿಕಾರ ಸ್ವೀಕರಿಸಕ್ಕಿಂತ ಮುಂಚಿತವಾಗಿ ಉಪರಾಷ್ಟ್ರಾಧ್ಯಕ್ಷರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕಾಗುತ್ತದೆ. ಸಂವಿಧಾನಕ್ಕೆ ವಿಧೇಯನಾಗಿದ್ದು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವೆ ಎಂದು ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ಅಥವಾ ರಾಷ್ಟ್ರಾಧ್ಯಕ್ಷರಿಂದ ನೇಮಿಸಲ್ಪಟ್ಟ ಯಾವುದಾದರೂ ವ್ಯಕ್ತಿಯ ಸಮ್ಮುಖದಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು ಎಂದು ತಿಳಿಸುತ್ತದೆ. ಇನ್ನು ಪದಚ್ಯುತಿ. ಅಧಿಕಾರಾವಧಿ ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ಇವರನ್ನು ಪದಚ್ಯುತಿಗೊಳಿಸಬಹುದು. ಇವರನ್ನು ಪದಚ್ಯುತಿಗೊಳಿಸಲು ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆಯನ್ನು ಅನುಸರಿಸುವ ಅಗತ್ಯವಿಲ್ಲ. ರಾಜ್ಯಸಭೆಯು ತನ್ನ ಬಹುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಉಪರಾಷ್ಟ್ರಾಧ್ಯಕ್ಷರಿಗೆ ಪದಚ್ಯುತಿಗೊಳಿಸಬಹುದು. ಈ ನಿರ್ಣಯಕ್ಕೆ ಲೋಕಸಭೆಯ ಒಪ್ಪಿಗೆಯೂ ಅಗತ್ಯ. ಆದರೆ ಈ ಸಂಬಂಧ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ನೋಟಿಸ್ ನೀಡಬೇಕು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ನನ್ನ ಅನ್ಅಕಾಡೆಮಿ ಪ್ರೊಫೈಲನ್ನು ಫಾಲೋ ಮಾಡಲು ಮೊದಲು ಪ್ಲೇಸ್ಟೋರ್ಗೆ ಹೋಗಿ. ತದನಂತರ ಮೇಲೆ ಸರ್ಚ್ ಬಾರ್ನಲ್ಲಿ ಅನ್ಅಕಾಡೆಮಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ತದನಂತರ ಇಲ್ಲಿ ಕೆಳಗೆ ಕಾಣಿಸುವ ಅಪ್ಡೇಟ್ ಆಪ್ಷನ್ನ ಬದಲು ನಿಮಗೆ ಇನ್ಸ್ಟಾಲ್ ಆಪ್ಷನ್ ದೊರೆಯುತ್ತದೆ. ಅದನ್ನು ಪ್ರೆಸ್ ಮಾಡಿ. ನಾನು ಈಗಾಗಲೇ ಇನ್ಸ್ಟಾಲ್ ಬಟನನ್ನು ಇನ್ಸ್ಟಾಲ್ ಮಾಡಿದ್ದರಿಂದ ನನಗೆ ಈ ಆಪ್ಷನ್ ಕಾಣುತ್ತಿಲ್ಲ. ತದನಂತರ ಅನ್ಅಕಾಡೆಮಿ ಆಪ್ಗೆ ಲಾಗಿನ್ ಆದ ನಂತರ ಸರ್ಚ್ ಬಾರ್ನಲ್ಲಿ ಶಶಿಧರ್ ಜಕ್ಕಮ್ಮನವರ್ ಎಂದು ಟೈಪ್ ಮಾಡಿ. ಆಗ ನನ್ನ ಪ್ರೊಫೈಲ್ ನಿಮಗೆ ಕಾಣಿಸುವುದು. ತದನಂತರ ಅಲ್ಲಿರುವ ಫಾಲೋ ಬಟನನ್ನು ಪ್ರೆಸ್ ಮಾಡಿ. ಈ ಮೂಲಕ ನನ್ನ ಎಲ್ಲ ಹೊಸ ಕೋರ್ಸ್ಗಳ ಬಗ್ಗೆ ವಿವರಣೆ ನಿಮಗೆ ದೊರೆಯಲಿದೆ. ಇಲ್ಲಿ ಈಗಾಗಲೇ 5 ತಿಂಗಳ ಬಗ್ಗೆ ವಿವರಣೆ ಮತ್ತು ಮಹತ್ವಪೂರ್ಣವಾದ ಇಂಡಿಯನ್ ಪೊಲಿಟಿಯಲ್ಲಿ ಕೇಳಬಹುದಾದಂಥ ಎಲ್ಲ 1 ಮಾರ್ಕ್ಸ್ನ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಧನ್ಯವಾದಗಳು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.
ಧನ್ಯವಾದಗಳು.